ಪಕ್ಷದ ಅಗ್ರಗಣ್ಯ ನಾಯಕತ್ವ, ಜಿಲ್ಲೆಯ ನಾಯಕತ್ವ, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಕಲ್ಪತರ ನಾಡು ತುಮಕೂರು ಅಂತ ಹೇಳಿದ್ರೆ ಕಲ್ಪತರ ನಾಡು, ಈ ನಾಡಿನಲ್ಲಿ ಯಾರಾದರೂ ಬಂದರೆ ಮೊಟ್ಟ ಮೊದಲನೇದಾಗಿ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅನ್ನ ಅಕ್ಷರ ಜ್ಞಾನದ ಜ್ಞಾನದ ದಾಸೋಹವನ್ನು ಮಾಡಿದಂಥ ಶ್ರೀ ಶ್ರೀ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳನ್ನ ನೆನೆಸ್ಕೊಂಡಿದ್ದಾರೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕಲ್ಪತರ ನಾಡು ಯಾವ ಸ್ಥಿತಿಗೆ ಬಂದಿದೆ ಅಂತೇಳಿ ತಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ನಾನಾದರೂ ಸಹ ವಿದ್ಯಾರ್ಥಿ ದಶೆಯಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥವನು, ಈ ಜಿಲ್ಲೆಯ ನಾಯಕರನ್ನು ಎಲ್ಲರೂ ಸಹ ಮಾದರಿಯಾಗಿದ್ದರು. ಕೆ ಲಕ್ಕಪ್ಪನವರಿರ್ಬೋದು, ಆಗಿದ್ದಂಥ ರಾಮರಾಯರಿರ್ಬೋದು, ಭಗವಾನ್ರವರಿರ್ಬೋದು, ಲಕ್ಷ್ಮಾಸ್ತಿಗೌಡರಿರ್ಬೋದು, ಇವರೆಲ್ಲರೂ ಸಹ ರಾಜಕಾರಣದಲ್ಲಿ ನಮಗೆಲ್ಲರೂ ಸಹ ಮಾದರಿಯಾಗಿದ್ದಂಥವು. ಯಾವ ಪರಿಸ್ಥಿತಿಗೆ ತುಮಕೂರು ಜಿಲ್ಲೆ ಬಂದಿದೆ ಅಂತೇಳಿ ತಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಈ ಜಿಲ್ಲೆಯಲ್ಲಿ ಇಬ್ಬರೇ ಇಬ್ಬರು ಮೂರು ಜನ ಶಾಸಕರು ಇರ್ಬೋದು, ಬಾಕಿ ಎಲ್ಲ ಕೆಲವೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಿ. ಭಾರತೀಯ ಜನತಾ ಪಾರ್ಟಿಗೆ ಸುಳ್ಳೆ ಅವರ ಮನೆ ದೇವರು, ಹಿಂಸೆ ಅವರ ಗ್ರಂಥ ವಿಚಾರಧಾರೆ, ಅದರಲ್ಲೂ ಸಹ ಒಬ್ಬರು ಸತ್ಯ ಹೇಳ್ತಾರೆ. ನಿಮ್ಮ ಜಿಲ್ಲೆಯ ಮಂತ್ರಿ ಮಾಧುಸ್ವಾಮಿ ಅವರು ಆವಾಗಾವಾಗ ಸತ್ಯ ಹೇಳ್ತಾ ಇರ್ತಾರೆ. ನಾವು ಸರ್ಕಾರ ನಮ್ಮ ಕೈಲಿ ನಡೆಸಕ್ಕಾಗ್ತಾ ಇಲ್ಲ, ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಡೆಸಕ್ಕಾಗಲ್ಲ ಅಂದ್ರೆ ಇನ್ನೂ ಯಾಕಿದ್ದಾರೆ ಮಿಸ್ಟರ್ ಬೊಮ್ಮಾಯಿ ಅವರೇ, ಆದಷ್ಟು ಬೇಗ ಬಿಟ್ಟು ಹೋಗಿ. ಆದರೆ ಈ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಲೋಕಸಭಾ ಸದಸ್ಯರಿಗೆ ಮಂತ್ರಿಗಳಿಗೆ ಯಾವ ರೀತಿ ಒಳಜಗಳಾಗಿದೆ ಅನ್ನೋದು ನೋಡಿ, ಅದ್ರ ಬಗ್ಗೆ ಯಾರು ಸಹ ಮಾತಾಡೋದಿಲ್ಲ. ಆದ್ರಿಂದ ಜಿಲ್ಲೆಯ ಒಂದು ಗತಕಾಲದ ವೈಭವವನ್ನ ಪುನಃ ಸ್ಥಾಪನೆ ಮಾಡಲು ಅವೆಲ್ಲರೂ ಸಹ ಏನು ಮಾಡಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಲಿಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಶಾಸಕರಾದ ಪಕ್ಷದ ನಾಯಕರು ಈ ಒಂದು ಪ್ರಜಾಧ್ವನಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ಏನಿದೆ ಅದನ್ನ ಸಮರ್ಪಕವಾಗಿ ತಮ್ಮಿಂದನೂ ಸಹ ತಿಳ್ಕೊಂಡು ಜನ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಮತ್ತೊಬ್ಬ ಮಂತ್ರಿ, ಅದರಲ್ಲೂ ಸಹ ಶಿಕ್ಷಣ ಮಂತ್ರಿ, ಆ ಏನ್ ಶಿಕ್ಷಣ ಪಡೆದಿದ್ದಾರೋ ದೇವರೇ ಕಾಪಾಡಬೇಕು. ಆ ಶಿಕ್ಷಣ ಮಂತ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಪ್ಪ ಅಂತ ಹೇಳಿದ್ರೆ ನಾನು ಇರೋ ಕಟ್ಟಡಕ್ಕೆಲ್ಲ ಕೇಸರಿ ಬಣ್ಣ ಬಳ್ಕೋತೀನಿ ಅಂತ. ನಿನ್ನ ಮಕ್ಕಳು ಬಳ್ಕೊಳ್ಳಪ್ಪ, ಕೇಸರಿ ಬಣ್ಣ ಯಾರು ಬೇಡ ಅನ್ನೋದಿಲ್ಲ. ಕಾಲೇಜು ಸ್ಕೂಲ್ಗೆಲ್ಲ ಕೇಸರಿ ಬಣ್ಣ ಯಾಕೆ ಪಡೆಯಕ್ಕೆ ಹೋಗ್ತೀಯ, ಅದು ಹೇಗೀಗ ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಕೇಸರಿ ಬಣ್ಣ ಬಳಿಯಕ್ಕೆ ಹೋಗುತ್ತವನು ಈ ಒಂದು ಅಯೋಗ್ಯ ಶಿಕ್ಷಣ ಮಂತ್ರಿ. ಆ ಒಂದು ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾದ್ರೆ ಪ್ರತಿಯೊಂದು ಧರ್ಮದ ಜನರು ಸಹ ಈ ದೇಶಕ್ಕೆ ತೆರಿಗೆಯನ್ನು ಕಟ್ಟಿದ್ದಾರೆ. ಯಾವುದೇ ಒಂದೇ ಒಂದು ಧರ್ಮದವರು ಮಾತ್ರ ತೆರಿಗೆ ಕಟ್ಟದಲ್ಲ, ಅದು ಎಲ್ಲ ಧರ್ಮದವರು ಸಹ ತೆರಿಗೆ ಕಟ್ಟಿರ್ತಕ್ಕಂಥದ್ದೇ ಸರ್ಕಾರಿ ಕಾಲೇಜು, ಸರ್ಕಾರಿ ಸ್ಕೂಲು, ಸರ್ಕಾರಿ ಆಸ್ಪತ್ರೆ. ಯಾವುದೇ ಭೇದ ಭಾವಗಳಿಲ್ಲದೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಅದವೆಲ್ಲವನ್ನು ಸಹ ಬಿಟ್ಟು ಮಾಡ್ತಕ್ಕಂಥದ್ದು ತಾವು ನೋಡಿದಾಗ ಏನು 70-75 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಯಾಕಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಸಿದ್ಧಗಂಗಾ ಮಠದ ಶಾಲೆಗಳಲ್ಲಿ ಲಕ್ಷಾಂತರ ಜನ ವಿದ್ಯಾವಂತರು ಇಡೀ ಪ್ರಪಂಚದಲ್ಲಿ ಇಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಹೋಗಿದ್ದಾರೆ. ಇವತ್ತು ಅದೇ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಶಿಕ್ಷಣವನ್ನು ಕೊಟ್ಟಿದ್ರು ಅದು ಸರಿಯಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥ ಒಬ್ಬ ಅಯೋಗ್ಯ ಶಿಕ್ಷಣ ಮಂತ್ರಿ ನಮ್ಮಲ್ಲಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಎಲ್ಲ ಕಡೆ ಇರೋದು, ಶಿಕ್ಷಣ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಯೋಗೇಶ್ವರ ಅವರು ಮತ್ತೊಬ್ಬರು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ತಿನ ಸದಸ್ಯರು, ಅವ್ರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಿಲ್ಲ ಅಂತೇಳಿ.
ಅದನ್ನು ಬಹಳ ಸ್ಪಷ್ಟವಾಗಿ ತಾವು ತಾಸು ತಿಳ್ಕೊಳ್ಳಿ. ಅವರು ಭಾರತೀಯ ಜನತಾ ಪಾರ್ಟಿ ಒಬ್ಬ ನಾಯಕರು, ಪ್ರಮುಖ ನಾಯಕರು. ಅವ್ರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಬರೋದಿಲ್ಲ, ಇಲ್ಲೇನಾದರೂ ಬಂದ್ರೆ ಬೇರೆ ಪಕ್ಷ ಬರುತ್ತೆ. ಆದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅಷ್ಟೇ ಕೂಡ ಅವರು ಒಂಥರ ರೌಡಿ ಇದ್ದಂಗೆ ಅಂತೇಳಿ ಯೋಗೇಶ್ವರ್ ಅವರು ಟೆಲಿಫೋನ್ ಸಂಭಾಷಣೆ ತಾವೆಲ್ಲರೂ ಸಹ ಕೇಳಿದ್ರು. ಅವಾಗ ಅವಾಗ ಸತ್ಯ ಹೇಳ್ತಾರೆ, ಏನು ರೌಡಿ ಅಂತಿದ್ರಲ್ಲ, ಅವ್ರನ್ನ ಸುಪ್ರೀಂ ಕೋರ್ಟ್ ಗುಜರಾತಿಂದ 2 ವರ್ಷ ಗಡಿಪಾರ್ ಮಾಡಾಕ್ಬಿಟ್ಟಿತ್ತು, ಜೈಲಲ್ಲೂ ಸಹ ಇದ್ರು. ಅವಾಗ ಅವಾಗ ಸತ್ಯ ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾರೆ, ಅವರ ಸಿದ್ಧಾಂತವೇ ಸುಳ್ಳು, ಹಿಂಸೆ ಇದ್ರೂ ಕೂಡ ಅವಾಗ ಅವಾಗ ಸತ್ಯ ಹೇಳ್ಬಿಟ್ಟು ಈಚೆ ಸತ್ಯ ಹೊರಗಡೆ ಬಂದೇ ಬರಬೇಕಲ್ಲ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ತಾವು ಯೋಚನೆ ಮಾಡಬೇಕು. ಏನು ನಮ್ಮ ಯುಪಿ ಖಾದರ್ ಅವರು ಹೇಳಿದ್ರು, ಸರ್ಕಾರ ತಾವು ಆರ್ಸ್ ಕಳಿಸಿದಾಗ 5 ವರ್ಷಕ್ಕೆ ಒಂದ್ಸಲಿ ತಮ್ಗೆ ಅವಕಾಶ ಸಿಗುತ್ತೆ, ತಮ್ಮ ಭವಿಷ್ಯವನ್ನ ಒಂದು ಉಜ್ವಲವಾದ ಭವಿಷ್ಯವನ್ನು ಮಾಡಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೊಡುತ್ತೆ. ಅದರಲ್ಲೂ ಸಹ ಶಿಕ್ಷಣ, ಆರೋಗ್ಯ, ಇವಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ. ಈಗಾಗಲೇ ಹೇಳಿದಾರೆ ಸೋನಿಯಾ ಗಾಂಧಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಆಹಾರ ಸಂರಕ್ಷಣಾ ಕಾಯ್ದೆಯನ್ನು ತಂದು ಪ್ರಪಂಚದಲ್ಲಿ ಯಾರೂ ಸಹ ಹೊಟ್ಟೆಗಿಲ್ಲದೆ ಮಲಗಬಾರದು ಅನ್ನೋ ಮೂಲ ಉದ್ದೇಶದಿಂದ ಇಡೀ ದೇಶದಲ್ಲಿ ಎಲ್ಲರಿಗೂ ಸಹ ಉಚಿತ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಅದು ಪರಿಸ್ಥಿತಿ ಏನು ಆಗಿದೆ ಅನ್ನೋದನ್ನ ಮುಂದೆ ಬರ್ತಕ್ಕಂಥ ನಾಯಕರು ತಮ್ಮಲ್ಲಿ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿನ್ನೆ ಸುಧಾಕರ್ ಮತ್ತು ಇನ್ನೊಬ್ರು ಯಾರೋ ಅಶ್ವಥ್ ನಾರಾಯಣ್ ಅವರು ಭಾಷಣ ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಪಕ್ಷದಲ್ಲೂ ಭ್ರಷ್ಟಾಚಾರ ಬಹಳ ಇತ್ತು ಅಂತ ಹೇಳಿ, ಯಾಕಂದ್ರೆ ನಾವು 40% ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ವಿಚಾರ ಮಾತಾಡ್ತಾ ಇದ್ದೀವಿ. ಅವರಿಬ್ರು ಸಹ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಕೇಳಿ, ಏನು ಅವರು ಹೇಳ್ತಕ್ಕಂಥ ಭ್ರಷ್ಟಾಚಾರ? ಸಿಎಜಿ ರಿಪೋರ್ಟ್ ಅಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸಿದಂತ ವಿನಯ್ ರಾಯ್ ಅಂತ ಹೇಳಿ ಡೆಲ್ಲಿನಲ್ಲಿ 2G 3G 4G ಅಂತ ಹೇಳಿ ಕೋಲ್ಗೇಟ್ ಅಂತ ಎಲ್ಲ ಹೇಳಿದ್ರು. 8 ವರ್ಷ ಆಯ್ತು, ಒಬ್ಬರಿಗೂ ಸಹ ಶಿಕ್ಷೆ ಆಗಿಲ್ಲ. ಅದೇ ರೀತಿ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಅವ್ಯವಹಾರ ಆಗಿದೆ ಅಂತ ಹೇಳಿ. ಭ್ರಷ್ಟಾಚಾರ ಅಲ್ಲ ನಿಜ. ಇವರು ಭಾರತೀಯ ಜನತಾ ಪಾರ್ಟಿಯವರು ಹಗಲಲ್ಲೇ ಇವರು ಸಾರ್ವಜನಿಕರ ಮುಂದೆ ಆನೆಯನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ. ಆನೆ ಅಂತ ನಮ್ಮವ್ರು ತಪ್ಪು ಮಾಡಿರ್ಬೋದು, ಅಡಕೆ ಕದ್ಕೊಂಡು ಹೋಗಿರ್ಬೋದು, ಅಡಕೆಗೂ ಆನೆಗೂ ಒಂದೇ ಒಂದು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆನೆ ಕದ್ದು ದೊಡ್ಡ ಕಳ್ಳ ಅಂತ ಹೇಳಿಬಿಟ್ಟು ನೀವೆಲ್ಲರೂ ಸಹ ಸಾಬೀತು ಮಾಡಬೇಕಾಗುತ್ತೆ. ಮತ್ತೆ ತುಮಕೂರು ಜಿಲ್ಲೆ ಎಲ್ಲ ರೀತಿಯ ಸೌಹಾರ್ದತೆಗೆ, ಸಹಬಾಳ್ವೆಗೆ, ಸೌಹಾರ್ದತೆಗೆ ಹೆಸರುವಾಸಿಯಾದಂತ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ 11 ಕ್ಷೇತ್ರಗಳಿದೆ. ಕಳಕಳಿಯ ಮನವಿ, ಎಲ್ಲ ಕಾಂಗ್ರೆಸ್ ನಾಯಕರು ಸಹ ನನಗೆ ಚಿರಪರಿಚಿತ ಕೆಲವು ಯೂತ್ ಕಾಂಗ್ರೆಸ್ ಅನ್ನು ಕೆಲಸ ಮಾಡಿದ್ದಾರೆ, ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ.
ಇದು ಈ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂತ ಯಾರದೇ ಚುನಾವಣೆ ಅಲ್ಲ. ಏನು ಸ್ವತಂತ್ರ ಪೂರ್ವದಲ್ಲಿ ನಾವೇನು ಗುಲಾಮರಾಗಿದ್ವಿ, ನಾವು ಗುಲಾಮಗಿರಿನ ಹೊರಗಡೆ ಬರಬೇಕು ಅಂತ ಸ್ವತಂತ್ರ ಭಾರತದಲ್ಲಿ ನಮ್ಗೇನು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವದಲ್ಲಿ ಜಾತ್ಯಾತೀತ ತತ್ವವನ್ನು ಕೊಟ್ಟಿದ್ದಾರೆ. ಅದು ಅದು ಅದಕ್ಕೆ ಅದಕ್ಕೆ ಬಹಳ ಅಪಾಯಕಾರಿಯಾದ ಸ್ಥಿತಿ ನಾವು ಬಂದಿದ್ದೇವೆ. ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ, ಯಾಕಂದ್ರೆ ನೀವೆಷ್ಟೇ ಕಿತ್ತಾಡ್ಬೋದು, ಈ ಬಾರಿ ಕಾಂಗ್ರೆಸ್ ಪಕ್ಷ ಬರಲಿಲ್ಲ ಅಂದ್ರೆ ಮುಂದೆ ನೀವು ಯಾವುದು ಚುನಾವಣೆಯನ್ನು ನಿಲ್ಲಕ್ಕಾಗಲ್ಲ. ಆ ಪರಿಸ್ಥಿತಿ ಬಿಡ್ತಾರೆ, ಸಂವಿಧಾನವೂ ಇರೋದಿಲ್ಲ, ಜಾತ್ಯಾತೀತ ತತ್ವನೂ ಇರೋದಿಲ್ಲ, ತ್ರಿವರ್ಣ ಧ್ವಜನೂ ಇರೋದಿಲ್ಲ. ಆದ್ರಿಂದ ನಿಮ್ಮ ಕೈಯಲ್ಲಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಿರೋದು ತುಮಕೂರು ಜಿಲ್ಲೆಯಲ್ಲಿ. ಎಲ್ಲ ವಯೋಮಾನವನ್ನು ಮರೆತು ಒಂದಾಗಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಲಿಸಿ ನಿಮ್ಮೆಲ್ಲ ಹಿತಾಸಕ್ತಿಗಳನ್ನು ಕಾಂಗ್ರೆಸ್ ಪಕ್ಷ ಕಾಪಾಡುತ್ತೆ ಅಂತೇಳಿ ನಾನು ಹೇಳಿ ಭಿಕ್ಷೆ ಬೇಡ್ತೇನೆ. ಕಡೆಯದಾಗಿ ಪ್ರಶ್ನೆ, ಊರಿಗೆ ಯಾರು ಬೆಂಕಿ ಇಟ್ರು ಅಂತ ಅಲ್ಲ, ಕೋಮುವಾದದ ದಳ್ಳೂರಿಯಲ್ಲಿ ಊರಿಗೆ ಯಾರು ಬೆಂಕಿ ಇಟ್ಟಿದ್ರು ಅಂತ ಅಲ್ಲ, ಈ ಹುಚ್ಚನ ಕೈಯಲ್ಲಿ ಬೆಂಕಿ ಪಟ್ಟಣ ಯಾರು ಕೊಟ್ಟರು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ. ಹುಚ್ಚನ ಕೈಯಲ್ಲಿ ನಾವು ಗನ್ ಕೊಟ್ಟಿದ್ದೀವಿ, ಬೆಂಕಿ ಪಟ್ಟಣ ಕೊಟ್ಟಿದ್ದೀವಿ, ಅದನ್ನು ಆರಿಸ್ಬೇಕಂದ್ರೆ ಎರಡು ತಿಂಗಳು ಬಿಟ್ಟಾದ ನಂತರ ಏನು ಚುನಾವಣೆ ಬರುತ್ತೆ ಅದರಲ್ಲಿ ಅವ್ರನ್ನ ಮನೆ ಕಳಿಸಕ್ಕೆ ತಾವೆಲ್ಲರೂ ಸಹ ತೀರ್ಮಾನ ಮಾಡಬೇಕು ಅಂತೇಳಿ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಬಿಜೆಪಿಯ ಪುರಾಣ ಪಾಪದ ಪುರಾಣವನ್ನು ತಮ್ಮೆಲ್ಲರೂ ಸಹ ಕೊಡ್ತಾರೆ, ಇದಕ್ಕೆ ತಾವೆಲ್ಲರೂ ಸಹ ಆಶೀರ್ವಾದ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎರಡನೆಯದಾಗಿ ವಿರೋಧ ಪಕ್ಷಗಳ ಜವಾಬ್ದಾರಿಯನ್ನು, ಒಂದು ಆಡಳಿತ ಪಕ್ಷದ ದೌರ್ಜನ್ಯವನ್ನು ಜನರಿಗೆ ವಿವರಿಸಿದಂಥ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಮಯೂರ್ ಜಯಕುಮಾರ್ ಹಾಗೂ ಹರಿಪ್ರಸಾದ್ ಸಾಹೇಬರಿಗೆ ಮಾಲಾರ್ಪಣೆಯನ್ನು ಮಾಡಿ